ನಮಸ್ಕಾರ ಸ್ನೇಹಿತರೆ. ವಿನಾಯಕನಿಗೆ ಏಕದಂತ, ಲಂಬೋದರ, ವಿಘ್ನೇಶ್ವರ ಹೀಗೆ ಸಾವಿರಾರು ಹೆಸರುಗಳಿಂದ ಕರೆಯುತ್ತಾರೆ. ಆತ ಯಾವ ಹೆಸರಿನಿಂದ ಕರೆದರೂ ಪ್ರಸನ್ನ ಮೂರ್ತಿಯೇ ಆಗಿರುತ್ತಾನೆ. ಪಾರ್ವತಿ ಪ್ರಿಯ ಪುತ್ರನಾದರಿಂದ ಇವನ ಲೀಲೆಗಳು ಸಾವಿರಾರು. ಆನೆಯ ಮುಖವನ್ನು ಧರಿಸುವುದಕ್ಕಿಂತ ಮೊದಲು ವಿನಾಯಕನ ಶಿರವನ್ನು ಸ್ವತಃ ಸದಾಶಿವನೇ ತುಂಡರಿಸಿ ಆನೆಯ ಮುಖವನ್ನು ವಿನಾಯಕ ದೇಹದ ಮೇಲೆ ತೀರಿಸುತ್ತಾನೆ ಎಂಬುದು ತಾವೆಲ್ಲರೂ ತಿಳಿದುಕೊಂಡಿದ್ದೀರಿ. ಆದರೆ ಶಿವನು ಕತ್ತರಿಸಿದ ವಿನಾಯಕನ ಮುಖ ಎಲ್ಲಿದೆ, ಏನಾಯಿತು ಎನ್ನುವ ವಿಚಾರ ನಿಮಗೆ ತಿಳಿದಿದೆಯಾ? ಈ ಎಲ್ಲ ವಿಚಾರವನ್ನು ನಿಮ್ಮ ಮುಂದೆ ಇಳಿಸುತ್ತೇನೆ. ನೀವೆಲ್ಲರೂ ಈ ವಿಡಿಯೋವನ್ನು ಮಧ್ಯದಲ್ಲಿ ನಿಲ್ಲಿಸದೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಿಮಗೆ ಈ ವಿಸ್ಮಯ ವಿಚಾರ ತಿಳಿಯುತ್ತದೆ. ಸ್ನೇಹಿತರೆ, ಪಾರ್ವತಿ ತನ್ನ ಮೈಗೆ ಹಚ್ಚಿದ ಅರಿಶಿಣದಿಂದ ಗಣಪತಿಯನ್ನು ಮಾಡಿ ಅದಕ್ಕೆ ಜೀವವನ್ನು ನೀಡಿ ಗೋಣಿಯಾಚೆಗೆ ಕಾವಲಿಗಿರಿಸುತ್ತಾಳೆ. ಅಲ್ಲಿಗೆ ಬಂದ ಶಿವ ತನ್ನ ಒಳಗೆ ಬಿಡದ ಆ ಮಗುವಿನ ಮೇಲೆ ಸಿಟ್ಟಾಗಿ ತನ್ನ ಬಳಿಯಿರುವ ತ್ರಿಶೂಲದಿಂದ ಆತನ ತಲೆಯನ್ನು ತುಂಡರಿಸುತ್ತಾನೆ. ಪಾರ್ವತಿ ಇದನ್ನು ತಿಳಿದು ಗೋಳಾಡುತ್ತಾಳೆ. ಆಕೆಯನ್ನು ಸಮಾಧಾನ ಪಡಿಸಲು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರುವ ಆನೆಯ ತಲೆಯನ್ನು ಕತ್ತರಿಸಿ ತರುವಂತೆ ಹೇಳಿ ನಂತರ ಆನೆಯ ಮುಖವನ್ನು ಆ ದೇಹಕ್ಕೆ ಜೋಡಿಸಿ ಜೀವ ನೀಡುತ್ತಾನೆ. ನಂತರ ಇದರಿಂದ ಪಾರ್ವತಿ ಸಂತೋಷಗೊಳ್ಳುತ್ತಾಳೆ. ಹಾಗೆಯೇ ವಿನಾಯಕನಿಗೆ ಒಂದು ಅಧಿಪತ್ಯವನ್ನು ನೀಡುತ್ತಾರೆ. ಆದರೆ ಶಿವನು ಕತ್ತರಿಸಿದ ವಿನಾಯಕನ ಶಿರ ಏನಾಯಿತು? ಸ್ನೇಹಿತರೆ, ಶಿವನು ಕತ್ತರಿಸಿದ ವಿನಾಯಕನ ಶಿರ ಇರುವುದು ಉತ್ತರಾಖಂಡದಲ್ಲಿರುವ ಪಾತಾಳ ಭುವನೇಶ್ವರ ಗುಹೆಯಲ್ಲಿ. ಪಾತಾಳ ಭುವನೇಶ್ವರ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 1350 ಮೀಟರ್ ಎತ್ತರದಲ್ಲಿದೆ. ಭುವನೇಶ್ವರದಲ್ಲಿರುವ ಈ ಗುಹೆಯಲ್ಲಿ 33 ಕೋಟಿ ದೇವತೆಗಳು ನೆಲೆಸಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಒಂದು ಚಿಕ್ಕ ಸುರಂಗ ಮಾರ್ಗದಿಂದ ಈ ಗುಹೆಗೆ ತೆರಳುವ ದಾರಿ ಮಾರ್ಗದಲ್ಲಿ ಸ್ಟಾರ್ ಘಾಟ್ ಮಕ್ಕಲ್ಲಿನಿಂದ ನಿರ್ಮಾಣಲಾಗಿರುವ ವಿವಿಧ ದೇವತೆಗಳ ಮೂರ್ತಿಗಳನ್ನು ನಾವೆಲ್ಲರೂ ನೋಡಬಹುದಾಗಿದೆ. ಇನ್ನು ಸುಣ್ಣದಿಂದ ನಿರ್ಮಿತವಾದಂತೆ ಕಾಣುವ ಈ ಗುಹೆಗಳೊಳಗೆ ಇಳಿಯಲು ಸಂಕೋಲೆಗಳನ್ನು ಹಿಡಿದುಕೊಂಡೇ ಇಳಿಯಬೇಕಾಗುತ್ತದೆ. ಕೇಳಿದರಲ್ಲ ಸ್ನೇಹಿತರೆ, ಈ ವಿನಾಯಕನ ಶಿರ ಇರುವ ಗುಹೆಯೊಳಗೆ ಏನೆಲ್ಲ ಅದ್ಭುತಗಳಿವೆ ಎಂದು. ಆದರೆ ಇಲ್ಲಿ ಪ್ರಕೃತಿಯ ಸಹಜವಾಗಿ ನಿರ್ಮಿತವಾಗಿರುವ ಈ ಗುಹೆಯಲ್ಲಿ 6 ಇಂಚಿನ ಶಿವಲಿಂಗ ದಿನೇ ದೊಡ್ಡದಾಗಿ ಬೆಳೆಯುತ್ತಿದೆ. ಒಂದು ವೇಳೆ ಈ ಶಿವಲಿಂಗ ಬೆಳೆದು ಗುಹೆಯ ಮೇಲ್ಭಾಗಕ್ಕೆ ತಗಲಿದರೆ ಅಂದೇ ಈ ಭೂಮಿಯ ಅಂತ್ಯವಾಗಲಿದೆ ಎಂದು ಸಾಕಷ್ಟು ಪುರಾಣಗಳು ಹೇಳುತ್ತಿವೆ. ಈ ಗುಹೆಯ ದ್ವಾರವು ಅತ್ಯಂತ ಚಿಕ್ಕದಾಗಿದ್ದು ಒಬ್ಬ ಮನುಷ್ಯ ಮಾತ್ರ ಇದರೊಳಗೆ ಪ್ರವೇಶ ಮಾಡಬಹುದಾಗಿದೆ. ಸಾಕ್ಷಾತ್ ಪರಮೇಶ್ವರ ನೆಲೆ ನಿಂತಿರುವ ಈ ದೇವಾಲಯದಲ್ಲಿ ವಿನಾಯಕನ ಶಿರವು ಕೂಡ ಇದೆ ಎಂದು ಹೇಳಲಾಗುವ ಸಾಕಷ್ಟು ಕಥೆ ಕೂಡ ಇದೆ. ಸ್ನೇಹಿತರೆ, ಇನ್ನೊಂದು ಅಚ್ಚರಿ ಸಂಗತಿ ಅಂದರೆ ಇದೇ ಗುಹೆಯಿಂದ ಕೈಲಾಸ ಪರ್ವತಕ್ಕೆ ದಾರಿ ಕೂಡ ಇದೆಯಂತೆ. ಆದರೆ ಈ ದಾರಿಯು ಬಹಳಷ್ಟು ಅಪಾಯಕಾರಿಯಾಗಿದೆ ಎಂದು ಹೇಳಲಾಗುತ್ತದೆ. ಈ ಭುವನೇಶ್ವರ ಗುಹೆಯು ಪ್ರಕೃತಿದತ್ತವಾಗಿ ನಿರ್ಮಾಣವಾಗಿರುವ ದೇವಾಲಯವಾಗಿದೆ. ಸ್ನೇಹಿತರೆ, ಇಲ್ಲಿ ವಿನಾಯಕನನ್ನು ಆರಾಧಿಸಲು ಸಾಲಾ ಸಾಲಾಗಿ ಬರುವ ಭಕ್ತರಿಗೆ ದೇವಾಲಯದ ಸ್ವಲ್ಪ ದೂರದಲ್ಲಿ ಒಬ್ಬ ಚಿಕ್ಕ ಬಾಲಕ ಇರುವ ಹಾಗೆ ಕಾಣುತ್ತದೆ. ಈ ದೇವಾಲಯ ಬರುವ ಹಲವಾರು ಜನರು ವಿನಾಯಕನ ದೇವಾಲಯ ದರ್ಶನ ಹಾಗೂ ಆನಂದವನ್ನು ಪಡೆದಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಈ ದೇವಾಲಯಕ್ಕೆ ಹೋಗುವುದು ಅಷ್ಟು ಸುಲಭವಾದ ಮಾತಲ್ಲ. 160 ಮೀಟರ್ ದೂರವಿರುವ ಕಾಲ್ನಡಿಗೆಯ ಮೂಲಕ ಹೋಗಬೇಕಾಗುತ್ತದೆ. ವಿನಾಯಕನನ್ನು ಕಾಣಲು ಬಂದ ಅದೆಷ್ಟೋ ಭಕ್ತರು ಅವರ ಕೈಯಲಾಗದೆ ದಾರಿ ಮಧ್ಯೆಯೇ ಉಳಿದು ಬಿಡುತ್ತಾರೆ. ಪಾತಾಳ ಭುವನೇಶ್ವರ ಗುಹೆ ಬರೀ ಗುಹೆ ಮಾತ್ರವಲ್ಲ, ಇಲ್ಲಿ 33 ಕೋಟಿ ದೇವಾನುದೇವತೆಗಳ ಆಕಾರ ಹೊಂದಿರುವ ಗುಹೆಯಾಗಿದೆ. ದೇವತೆಗಳ ಸಮುದಾಯವನ್ನು ಹೊಂದಿರುವ ಈ ಗುಹೆಯಲ್ಲಿ ಕೈಲಾಸ ಪರ್ವತಕ್ಕೆ ಹೋಗುವ ದಾರಿ ಇರುವುದು ನಿಜಕ್ಕೂ ಅಚ್ಚರಿಯ ಸಂಗತಿಯಾಗಿದೆ.